ಮನೆ ಹತ್ರನೇ ಗಣೇಶ ಕೂಡಿಸಿದ್ದಾರೆ. ಇವತ್ತೇ ತುಂಬಾ ಬೆಳಗ್ಗೆಯಿಂದ ಅದರದೇ ಸೌಂಡ್ ಬರ್ತಾ ಇತ್ತು, ಎಲ್ಲಿ ಹಾಕಿದಾರೋ ಅಂತ ಗೊತ್ತಿರ್ಲಿಲ್ಲ. ಸೊ ನಮ್ಮ ತಮ್ಮ ನೋಡ್ಕೊಂಡ್ ಬಂದ ಇವಾಗ, ತುಂಬಾನೇ ಚೆನ್ನಾಗಿದೆ ಅಂತ ನಾವು ಹೋಗ್ತಾ ಇದೀವಿ ನೋಡ್ಕೊಂಡು ಬರಕ್ ಹೋಗ್ತಾ ಇದೀವಿ ಮಕ್ಕಳು ನಾನು ಎಲ್ಲ ಸೇರಿ ಫ್ಯಾಮಿಲಿ ಎಲ್ಲ ಎಲ್ಲರೂ ಹೋಗ್ತಾ ಇದೀವಿ ನೋಡ್ ಬರಕ್ಕೆ ಗಣೇಶನ್ನ. ನೀವು ನೋಡಿ, ನೀವು ನೋಡಿ, ನಿಮ್ಗೂ ತೋರಿಸ್ತೀನಿ. ಏನ್ ಹಂಗೆ ಕಾಕ್ರೋಚ? ನಾನೇನು ಅನ್ಕೊಂಡೆ, ಏನು ಏನು ಬಂತ ಅನ್ಕೊಂಡೆ ಅಲ್ಲ. ಹಿಂದೆ ಅಮ್ಮ ಶಶಾಂಕ್ ಬರ್ತಾ ಇದಾರೆ, ನೋಡ್ಕೊಂಡ್ ನಡಿ ಮಗ. ಏನೋ ಆಟ ಇದೆ ಅಂತೆ, ಆಟ ಆಡಿಸ್ತಾ ಇದಾರೆ ಎಲ್ರಿಗೂ, ಮಕ್ಕಳಿಗೆ, ಮಕ್ಕಳು ದೊಡ್ಡವರು ಎಲ್ಲರೂ ಇದ್ದಾರೆ, ಎಲ್ರಿಗೂ ಆಟ ಇದೆ ಅಂತೆ. ಏನು ಆಟ ಆಡಿಸ್ತಾ ಇದಾರೋ ಗೊತ್ತಿಲ್ಲ. ಅಲ್ಲಿ ತುತ್ತ ಹಾಕೊಂಡು ನೋಡಿ, ಅಲ್ಲಿಂದ ಸ್ಟಾರ್ಟ್ ಆಗಿದೆ ಲೈನು, ಈಗ ಹೋಗಿ ಅಲ್ಲಿ ಪ್ರಸಾದಕ್ಕೋಸ್ಕರ ಅಷ್ಟು ದೊಡ್ಡ ಲೈನ್ ಇತ್ತು. ನಾನು ಗೇಮ್ ಆಡೋಕ್ಕೆ ನಿಂತಿದ್ದಾರೆ ಅಂದ್ಕೊಂಡೆ, ಬಟ್ ಗೇಮ್ ಆಡೋರು ಬೇರೆ ಕಡೆನೇ ಇದ್ದರು, ಅಲ್ಲಿ ಸ್ಟೇಜ್ ಮುಂದ್ಗಡೆನೇ ಕೂತ್ಕೊಂಡಿದ್ರು, ಚೇರ್ ಹಾಕಿದ್ರು ಎಲ್ಲ ಕಡೆ. ನಾವು ಹೋದ್ಮೇಲೆ ಗಣೇಶನ ಆರತಿ ಆಯಿತು, ತುಂಬ ಜನ ನಿಂತಿದ್ರು ಅಲ್ಲಿ ಆರತಿಗೋಸ್ಕರ. ನಾವು ಹೋದ್ಮೇಲೇ ಆಯಿತು, ತುಂಬ ಚೆನ್ನಾಗಿ ಅನ್ನಿಸ್ತು. ಡೈರೆಕ್ಟಾಗಿ ಆರತಿಗೆ ಅಟೆಂಡ್ ಆದ್ವಿ ಅಲ್ಲ, ಅದಕ್ಕೆ ನೋಡಿ ಇವಾಗ ಮಾಡ್ತಾರೆ, ನಿಮಗೂ ತೋರಿಸ್ತೀನಿ. ವಾಯ್ಸ್ ಓವರ್ ಮಾಡಬೇಕಾಗಿದೆ, ಯಾಕಂದರೆ ಹಿಂದೆ ಸಾಂಗ್ ಇತ್ತು, ತುಂಬ ಜೋರಾಗಿ ಹಾಕಿದ್ರು ಗಣೇಶದ ಹಾಡು, ಕಾಪಿರೈಟ್ ಬರುತ್ತೆ, ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ. ಆರತಿ ಆದಮೇಲೆ ಇಲ್ಲೇ ಒಂದಿಷ್ಟು ಫೋಟೋಸ್ ತಕ್ಕೊಂಡು ಇಲ್ಲೇ ಕೂತ್ವಿ. ಆಮೇಲೆ ಗೇಮ್ ಆಡೋಕ್ಕೆ ಮನಸ್ಸಾಯಿತು, ನಮ್ಮಮ್ಮ ಹೇಳಿದ್ರು ನೀವು ಆಡ್ ಹೋಗಿ ಅಂತ, ಆದರೆ ಯಾರಿಗೂ ಸೇರಿಸ್ಕೊಳ್ಳಿಲ್ಲ ಅವರು. ಆಮೇಲೆ ಮೊದಲೇ ಹೆಸರು ಕೊಟ್ಟಿದ್ರಂತೆ ಅವರೆಲ್ಲ, ನಾವು ಸ್ವಲ್ಪ ಲೇಟಾಗಿ ಹೋದ್ವಿ, ಗೊತ್ತಿರಲಿಲ್ಲ ನಮಗೆ. ಆಮೇಲೆ ನೆಕ್ಸ್ಟ್ ಡೇ ಹೋಗೋಣ ಅಂತಂದರೆ ನೆಕ್ಸ್ಟ್ ಡೇ ಅದೇ ನೆಕ್ಸ್ಟ್ ಡೇ ನೋಡಿದ್ರೆ ಅಮ್ಮನ ಮನೆಗೆ ಬಂದ್ವಿ, ಅಮ್ಮನ ಮನೆ ಹತ್ತಿರ ಇರೋ ಗಣೇಶ ನೋಡೋಕ್ಕೆ, ಅದಕ್ಕೆ ಹೋಗೋಕ್ಕಾಗಲಿಲ್ಲ. ಅಲ್ಲಿ ಏನೇನೋ ಕಾಂಪಿಟೇಷನ್ಗಳು ನಡೀತಾ ಇದೆ, ಯಾರು ಮಾತು ಯಾರಿಗೂ ಕೇಳಿಸ್ತಾ ಇಲ್ಲ, ತುಂಬ ಕ್ರೌಡ್ ಇದೆ, ಜನ ತುಂಬಾ ಬಂದಿದ್ದಾರೆ, ನೋಡ್ಬೋದು ಎಷ್ಟೊಂದು ಜನ ಬಂದಿದ್ದಾರೆ ಅಂತ. ಗಣೇಶ ನೋಡ್ಕೊಂಡು ಬಂದ್ವಿ, ಶಶಿಶ್ರುತ ಮನೆಗೆ ಹೋಗ್ತಾ ಇದ್ದಾರೆ ಇವಾಗ. ಬಾಯ್, ಹುಷಾರು. ಚೆನ್ನಾಗಿದೆ ನಮ್ಮ ಹಾಲಿ ಮಾಡಿ ಕೊಟ್ಟಿದ್ದಾನೆ, ನಿನ್ ಬೇಡ ಅಂತಿದೀಯಲ್ಲ ಅವಾಗಿಂದ, ನಾನು ಸುಮ್ ತಿನ್ನು ಬಂತು ನೋಡು. ಏಯ್ ಬಾರ ಮನೆಗೆ, ನಾ ಕೀ ನನ್ನ ಹತ್ರ ಇದೆ ಅಮ್ಮ. ನಿಂದ ಎಷ್ಟೊತ್ತಾದ್ರೂ ಮುಗಿಯೋದೇ ಇಲ್ಲ,
ಎಷ್ಟು ಹೋಮ್ವರ್ಕ್ ಮಾಡ್ತೀಯ, ಎಷ್ಟು ಆಕ್ಟಿವಿಟಿ ಇರುತ್ತೆ ನಿಂಗೆ ಒಂದು ದಿವಸದಲ್ಲಿ ಹೇಳು. ಮಲ್ಕೋ ಬಾ ಪುಟ್ಟ, 11 ಗಂಟೆ ರಾತ್ರಿ. ಸ್ವಲ್ಪ ಉಳಿದಿದೆ. ಎಲ್ಲಿದಾರೋ ಅಲ್ಲಿ ಕಾರ್ಡ? ಎಂತ ಕಾರ್ಡ್? ಎಲ್ಲಿ? ವಾಷಿಂಗ್ ಮಿಷಿನ್ ಕೆಳಗಡೆ ಹೋಗಿದೆನಾ? ಇನ್ನೊಂದೇನಿದೆ ಗೊತ್ತಾ, ಇವತ್ತು ಸ್ಕೂಲಿಂದ ಬರ್ತಾನೆ ಅಳ್ತಾ ಬಂದಿದ್ದವಳು. ಗೊತ್ತಾ ನಿಂಗೆ ರೀಸನು? ಕೇಳವಳಿಗೆ ಲಾಸ್ಟ್ ಟೈಮ್ ಅವಳು ಬರ್ಡೇ ಕಿಚನ್ ಕೊಟ್ಟಿದ್ದಿಲ್ಲ, ಯಾವ್ದು ಕೊಟ್ಟಿದ್ಯ ಹೇಳು? ಯೂನಿಕಾರ್ನ್ದು. ಅದು ಕಳೆದೋಗಿದೆ ಇವತ್ತು. ಅಳ್ತಾ ಅಳ್ತಾ ಬಂದಿದ್ದಾಳು ಅವಳು ಪೂರ್ತಿ. ಬಂದ್ಮೇಲೆ ಯಾರ ಜೊತೆ ಮಾತಾಡ್ಲಿಲ್ಲ. ಏನಾಯ್ತು ಅಂದೆ, ಏನಾಯ್ತಮ್ಮ ಅಂತ ಕೇಳಿದ್ರೆ ಯಾರಿಗೂ ಏನು ಹೇಳ್ತಾ ಇಲ್ಲ. ಜೋರಾಗಿ ಅಳ್ತಾ ಇದ್ದಾಳೆ. ಏನಾಯ್ತು ಅನ್ಕೊಂಡ್ವಿ. ಆಮೇಲೆ ಹೇಳ್ತಾಳೆ ಅಣ್ಣ ಕೊಟ್ಟಿರೋ ಕೀಚನ್ ಕಳೀತಮ್ಮ ಅಂತ. ನಾನು ಅದೇ ಹೇಳಿದೆ, ಹೋಗ್ಲಿ ಬಿಡಮ್ಮ, ಅದಕ್ಕೆ ಯಾಕೆ ಅಷ್ಟು ಹಚ್ಕೊಂಡಿದ್ಯಾ ಅಂದರೆ, ಇಲ್ಲಮ್ಮ ಅಣ್ಣ ಅಷ್ಟು ಪ್ರೀತಿಯಿಂದ ಕೊಟ್ಟಿದ್ದ ಕಳೆದೋಯ್ತು. ಕ್ಲಾಸಲ್ಲಿ ಎಲ್ರಿಗೂ ಕೇಳಿದಳಂತೆ, ಯಾರೂ ಇದು ಮಾಡಿಲ್ಲ ಅವಳಿಗೆ. 2000 years later. ಯಾವ್ದಮ್ಮ? ಯೂನಿಕಾರ್ನ್ ಇರೋದು ಅಲ್ಲೇ ಮನೇಲಿದೆ. ಮೇ ಬಿ ಬರಕ್ಕಿಲ್ಲ ನಿಂಗಿದು. ಇವಾಗ ಬರಲ್ಲ, ದೊಡ್ಡವಳಾಗಿದೆಯಲ್ಲ, ಕಾಲು ಉದ್ದ ಆಗಿದೆ ನೋಡು. ಬರಲ್ಲ ನಿಂಗೆ. ಶಿವನ್ ದೇವಸ್ಥಾನಕ್ಕೆ ಬಂದಿದ್ದೀವಿ, ಅಮ್ಮನ ಮನೆಗೆ ಹೋಗ್ತಾ ಇದ್ವಿ. ಗಣೇಶ ಕೂಡಿಸಿದಾರಂತೆ, ಅದು ನೋಡಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲೇ ದಾರಿಯಲ್ಲೇ ಬರುತ್ತೆ ಶಿವನ್ ದೇವಸ್ಥಾನ ಅಮ್ಮನ ಮನೆಗೆ ಹೋಗ್ಬೇಕಾದ್ರೆ. ಏನೋ ಒಂಥರ ಸಮಾಧಾನ ಇಲ್ಲಿ ಬಂದು ಹೋದ್ರೆ. ಯಾವಾಗಲೂ ಇಲ್ಲಿಂದ ಹೋಗ್ಬೇಕಾದ್ರೆ ಓಪನ್ ಇದ್ದರೆ ಟೆಂಪಲ್ಲು ಒಂದು ಸರ್ತಿ ಬಂದು ದೇವರಿಗೆ ನಮಸ್ಕಾರ ಮಾಡಿನೇ ಹೋಗೋದು. ನಾನು ಮಕ್ಕಳು ಇದ್ದಾರೆ, ಅಮ್ಮ ಇದ್ದಾಳೆ ಜೊತೆಗೆ. A few moments later. ಇದು ಅಮ್ಮನ ಮನೆ ಹತ್ರ ಕೂಡಿಸಿರೋ ಗಣೇಶ. ಗೊತ್ತಿಲ್ಲ ಎಷ್ಟು ದಿವಸ ಕೂಡಿಸ್ತಾರೋ ಇಲ್ಲೂ. ಏನೇನೋ ಫಂಕ್ಷನ್ ನಡೀತಾ ಇದೆ ಇವತ್ತು, ಅದನ್ನೇ ನೋಡಕ್ಕೆ ಬಂದ್ವಿ ನಾವು ಮನೆಯಿಂದ. ತುಂಬ ಚೆನ್ನಾಗಿ ಮಾಡಿದ್ರು, ಕಲ್ಚರಲ್ ಪ್ರೋಗ್ರಾಮ್ ಎಲ್ಲ ಇತ್ತು, ಡ್ಯಾನ್ಸು, ಮಿಮಿಕ್ರಿ, ಆಮೇಲೆ ಸಾಂಗ್ ಹಾಡಿದ್ರು, ಆಮೇಲೆ ಮತ್ತೇನು ಮಾಡಿದ್ರು, ತುಂಬ ಎಲ್ಲ ಇತ್ತು, ನೋಡಿದ್ವಿ. ಆದರೆ ನೀವು ನನಗೆ ಸ್ಕೂಲ್ ಹತ್ರ ಕೂಡಿಸಿದ್ದು ಕರ್ಕೊಂಡು ಹೋಗ್ಲಿಲ್ಲಲ್ಲ. ಟೈಮ್ ಸಿಗ್ಲಿಲ್ಲಪ್ಪ, ನೆಕ್ಸ್ಟ್ ಇಯರ್ ಹೋಗೋಣ. ಕಲಾವಿದರ ಮನಸ್ಸಿಗೆ ತಟ್ಟಿದರೆ ಮಾತ್ರ ಇನ್ನಷ್ಟು ಹುಮ್ಮಸ್ಸಾಗಿ ನೃತ್ಯವನ್ನು ಮಾಡಬಹುದು. ನಿಮ್ಮ ಚಪ್ಪಾಳೆ ಶಬ್ದ ಯಾವ ಕಾರಣಕ್ಕೂ ಕಮ್ಮಿ ಆಗಬಾರದು. ಫ್ಲವರ್
ಶ್ರೇಯಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಲ್ಲಿವರೆಗೂ ಬಾಯ್ ಬಾಯ್.